ಹಾಯ್ ಹಲೋ ನಮಸ್ಕಾರ, ನಾನು ನಮ್ಮ ಮಿತ್ರ ಮಹೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮೊಡನೆ ನೀವು ನೋಡ್ತಾ ಇದ್ರೆ ಸವಿ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೀನಿ ನಿಮ್ಮೊಡನೆ ಮಾತಾಡೋಕ್ಕೆ ಅಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ಅಂತಂತಂದರೆ ಫೋಟೋಶಾಪ್ ಒಳಗೆ ಫೋಟೋನ ಇನ್ಸ್ಟಾಲ್ ಹೇಗೆ ಒಳಗಡೆ ತರೋದು, ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೊಸದಾಗಿ ಯಾರಿಗಾದರೂ ಈ ಒಂದು ಫೋಟೋಶಾಪ್ ಬಗ್ಗೆ ಮಾಹಿತಿ ಇಲ್ಲದವ್ರು ಇವು ಫೋಟೋಶಾಪ್ ಓಪನ್ ಮಾಡಿದಾಗ ಫೋಟೋನ ಹೆಂಗೆ ಇನ್ಸ್ಟಾಲ್ ಮಾಡೋದು, ಇದರೊಳಗೆ ಹೆಂಗೆ ಫೋಟೋನ ತಗೊಳ್ಳೋದು ಅನ್ನೋದನ್ನು ಕನ್ಫ್ಯೂಷನ್ ಬಹಳ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂಥವ್ರಿಗೋಸ್ಕರ ಈಗ ಒಂದು ವೀಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲಂತ ನೋಟಿಫಿಕೇಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಇದರಿಂದ ನಾವು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರ್ತವೆ. ಈ ಮೂಲಕ ಹಲವಾರು ರೀತಿಯ ಹಲವಾರು ಬಗೆಯ ಹಲವಾರು ವಿಶೇಷ ಶೈಲಿಯ ಒಂದು ಮಾಹಿತಿಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಅಡೋಬ್ ಫೋಟೋಶಾಪ್ CS2. ಫ್ರೆಂಡ್ಸ್, ಇದರೊಳಗೆ ಒಂದು ಫೋಟೋ ಬೇಕು ನಮಗೆ, ಹೆಂಗೆ ಎಡಿಟ್ ಮಾಡೋಕ್ಕೆ ಒಂದು ಫೋಟೋ ಬೇಕು, ಇದರೊಳಗೆ ಹೆಂಗೆ ತಗೊಳ್ಳೋದು ಅಂತ ಕೇಶಿ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇರ್ತೈತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಫೈಲ್ನ ಓಪನ್ ಮಾಡ್ಕೋಬೇಕು. ಫೈಲಲ್ಲಿ ಬಂದು ಇಲ್ಲಿ ನೋಡಿ, ಫೈಲಲ್ಲಿ ಬಂದು ಇಲ್ಲಿ ಓಪನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಎರಡನೇ ಆಪ್ಷನ್ಸು, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾದ ಒಂದು ಹಲವಾರು ರೀತಿಯ ಒಂದು ಫೈಲ್ಗಳು ಉದ್ಭವ. ಇಲ್ಲಿ ಡೆಸ್ಕ್ಟಾಪ್ ಇದೆ, ಕಂಪ್ಯೂಟರ್ ಇದೆ, ಅನೇಕ ರೀತಿಯ ಕಂಪ್ಯೂಟರಲ್ಲಿ ನಿಮ್ಮ ಫೈಲ್ ಇದ್ದಪ್ಪ ಅಂದರೆ ಕಂಪ್ಯೂಟರಲ್ಲಿ ತಗೋಬೋದು. ಕಂಪ್ಯೂಟರಲ್ಲಿ ಯಾವುದೇ ಒಂದು ಯಾವುದು ಸಿ ಡಿಸ್ಕು, ಆಮೇಲೆ ಇ ಡಿಸ್ಕು, ಇದರಲ್ಲಿ ಯಾವ್ದಾರು ಒಂದು ಫೋಟೋ ಇದ್ದಾವೆ ಇದರಲ್ಲಿ ತಗೋಬೋದು. ಬ್ಯಾಕು ನಿಮಗೆ ಬೇಡಪ್ಪ, ಒಂದು ಡೆಸ್ಕ್ಟಾಪಲ್ಲೇ ಒಂದು ಫೋಟೋ ಇದೆ ಅದನ್ನೇ ಎಡಿಟ್ ಮಾಡಿಬಿಡೋಣ ಅಂತಂತಂದರೆ ಅಲ್ಲೇ ಒಂದು ತಗೊಂಬಿಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಡೆಸ್ಕ್ಟಾಪಲ್ಲಿ ಒಂದು ಫೋಟೋ ತೆಗಿತಾ ಇದ್ದೀನಿ. ಹೆಂಗೆ ತಗೊಳ್ಳೋದು ಫ್ರೆಂಡ್ಸ್, ಇಲ್ಲಿ ಬಂದು ಕ್ಲಿಕ್ ಮಾಡಿದೆ ನಾನು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದು ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಇಲ್ಲಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಓಪನ್ ಆದ ತಕ್ಷಣ ಏನು ಮಾಡಬೇಕು, ಮತ್ತು ಬೇರೆ ಏನು ಇಲ್ಲಿ ಇದರ ಇದೇ ಫೋಟೋದಲ್ಲಿ ಎಡಿಟ್ ಮಾಡಬೇಕಾ ಅಥವಾ ಬೇರೆ ಫೋಟೋದಲ್ಲಿ ಅಂತ ಕೇಶಿ ಇರ್ತೈತಿ. ಆಮೇಲೆ ಅದನ್ನ ಬೇರೆ ಫೋಟೋದಲ್ಲಿ ಎಡಿಟ್ ಮಾಡ್ಕೋಬೇಕು ನಾವು ಅಂತಂದರೆ ಏನು ಮಾಡಬೇಕು, ನ್ಯೂ ಪೇಜಲ್ಲಿ ಹೋಗಬೇಕು. ನೀವು ಅಲ್ಲಿ ಹೋಗಿಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸೈಜ್ನ ಸೆಲೆಕ್ಷನ್ ಮಾಡ್ಕೋಬೇಕು, 8x10 ಅಂತ ಕೇಶಿ ಅಂತಿದ್ರೆ ಒಂದು ಸೈಜ್ ತಗೊತೀನಿ ಫ್ರೆಂಡ್ಸ್. ಇದನ್ನೇ ಫೋಟೋನ ನಾನು ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಇಲ್ಲಿ ಮಾಡಿದೆ, ಏನು ಮಾಡಿದೆ, ಕಂಟ್ರೋಲ್ ಟಿ ಹೊಡೆದು ಕಳಿಸಿ, ಏನು ಮಾಡಿದೆ, ಶಿಫ್ಟ್ ಹಿಡ್ಕೊಂಡು ಕಳಿಸಿ ಸ್ವಲ್ಪ ಜಗ್ತೀನಿ, ಹಂಗೆ ಜಗ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಎಂಟರ್ ಹೊಡೆದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತೆ ಫ್ರೆಂಡ್ಸ್. ಇದರೊಳಗೆ ನಾವು ಎಡಿಟ್ ಮಾಡ್ಕೋಬೋದು, ಏನು ಬೇಕಾದರೂ ಟೆಕ್ಸ್ಟ್ ಬರಿಬೋದು, ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬಂದ ಕಷ್ಟ ಮೇಲೆ ಮೇನು ಬರೋಬಲ್ಲಿ ಬಂದು ಡೂಪ್ಲಿಕೇಟ್ ಮಾಡ್ಕೊಂಬಿಟ್ರೆ ಒಂಥರ ಡೂಪ್ಲಿಕೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಡೂಪ್ಲಿಕೇಟ್ ಆಯಿತು, ಇದೆಲ್ಲ ಏರೋ ಡೂಪ್ಲಿಕೇಟ್ ಆಗೋದು. ಇಲ್ಲೇ ಬೇಕು ಕಂಟ್ರೋಲ್ ಆಲ್ಟ್ ಹಿಡ್ಕೊಂಡು ಕಳಿಸಿ ಸ್ವಲ್ಪ ಜಗ್ ಹಿಡ್ಕೊಂಬಿಟ್ರೆ ಇದೆಲ್ಲ ಏರೋ ಇಲ್ಲಿ ಡಬಲ್ ಲೇಯರ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಆಲ್ಟ್ ಹಿಡ್ಕೊಂಡು ಕಳಿಸಿ ಇಲ್ಲಿ ಬಂದು ಎಷ್ಟು ಬೇಕಾದ್ರೂ ಆಲ್ಟ್ ಹಿಡ್ಕೊಂಡು ಕಳಿಸಿ ಹಿಂಗೆ ಇನ್ನೂ ಜಗ್ಕೋಬೋದು, ಅವ್ನು 3-4 ಲೇಯರ್ ಆಯಿತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತು ಒಂದು ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲಂತ ನೋಟಿಫಿಕೇಷನ್ ಬರುತ್ತೆ ಅದನ್ನೇ ಕ್ಲಿಕ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.